ಅದೃಷ್ಟ ಅನ್ನೋದು ನಮ್ಮ ಕೈಯಲ್ಲಿ ಇರುತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ನಿರ್ಧಾರ ಮಾತ್ರ ಯಾವಾಗಲೂ ನಮ್ಮ ಕೈಯಲ್ಲಿನೇ ಇರುತ್ತೆ. ಜೀವನದಲ್ಲಿ ತಪ್ಪು ಹೆಜ್ಜೆ ಇಡುವುದು ಸಹಜ. ಬೇಗ ಎಚ್ಚೆತ್ತುಕೊಳ್ಳುವುದು ಬುದ್ಧಿವಂತಿಕೆ. ತಪ್ಪಾದಾಗ ಕೊರಗುವುದಕ್ಕಿಂತ ಮುಂದೆ ತಪ್ಪಾಗದಂತೆ ನಡೆದುಕೊಳ್ಳುವುದು ಉತ್ತಮ. ಅನೇಕರ ಕಣ್ಣೀರು ಅವರ ಕಣ್ಣುಗಳಿಂದ ಬರುತ್ತೆ, ಕೆಲವರ ಕಣ್ಣೀರು ಅವರ ಹೃದಯದಿಂದ ಬರುತ್ತೆ. ಸ್ವಾರ್ಥವಿರುವ ಜನಗಳ ಮಧ್ಯೆ ಬದುಕುವ ಬದಲು ಏಕಾಂತದ ಬದುಕು ಬಹಳ ಉತ್ತಮ. ತಂದೆ ತಾಯಿಗಳಿಗೆ ಇರುವ ಸಹನೆ ತಾಳ್ಮೆ ಈ ಜಗತ್ತಿನಲ್ಲಿ ಯಾವ ಜೀವಿಗಳಿಗೂ ಇಲ್ಲ. ನಮಗೆ ಮೋಸ ಆಗಿದೆ ಅನ್ನೋದಕ್ಕಿಂತ ನಮ್ಮವರೇ ನಮಗೆ ಮೋಸ ಮಾಡಿದರೆಂದು ತಿಳಿದಾಗ ಆಗುವ ನೋವು ಸಾವಿಗಿಂತಲೂ ಭೀಕರವಾಗಿರುತ್ತದೆ. ನಿಜ ಅಲ್ವಾ? ಯಾರನ್ನೂ ನಂಬಿ ಭೂಮಿಗೆ ಬಂದಿಲ್ಲ ಅಂದಮೇಲೆ ಯಾರನ್ನೂ ನಂಬಿ ಏಕೆ ಜೀವನ ಮಾಡುತ್ತೀರಿ? ದೇವರು ಜಗತ್ತಿಗೆ ಕಾಣುವ ಹಾಗೆ ಬಡತನ ಕೊಟ್ಟ, ಹಸಿವನ್ನು ಯಾರಿಗೂ ಕಾಣದ ಹಾಗೆ ಹೊಟ್ಟೆಯೊಳಗೆ ಬಚ್ಚಿಟ್ಟು ಬಿಟ್ಟ. ಇನ್ನೊಬ್ಬರ ಜೀವನದಲ್ಲಿ ತಮಾಷೆಗೂ ಆಟ ಆಡೋಕೆ ಹೋಗಬೇಡಿ, ಏಕೆಂದರೆ ನಿಮ್ಮನ್ನು ಆಡಿಸಲು ಮೇಲೆ ಒಬ್ಬ ಇದ್ದಾನೆ ಅನ್ನೋದನ್ನು ಮರಿಬೇಡಿ. ಬಡತನ ಎಂದು ಕೊರಗಬೇಡಿ, ಹಣವಿಲ್ಲ ಎಂದು ದುಃಖಿಸಬೇಡಿ, ಸ್ನೇಹ ಪ್ರೀತಿ ಸಿಗಲಿಲ್ಲವೆಂದು ಮರುಗಬೇಡಿ. ಸೃಷ್ಟಿಕರ್ತ ಭಗವಂತ ನಿಮ್ಮನ್ನು ಯಾವ ಸ್ಥಿತಿಯಲ್ಲಿ ನೋಡಬೇಕೆಂದು ಬಯಸಿದ್ದಾನೋ ಆ ಸ್ಥಿತಿಯನ್ನು ಆನಂದದಿಂದ ಗೌರವಿಸಿ. ಮನುಷ್ಯನ ಸುಂದರತೆ ಅವನು ಹಾಕುವ ಬಟ್ಟೆಗಳಲ್ಲಿ ಇಲ್ಲ, ಅದು ಅಂತರಂಗದ ಪರಿಶುದ್ಧವಾದ ಭಾವನೆಗಳಲ್ಲಿ ಅಡಗಿರುತ್ತದೆ. ಇದು ಕೇವಲ ಬಣ್ಣದ ಬದುಕು. ಸತ್ಯಕ್ಕಿಂತ ಅಸತ್ಯಕ್ಕೆ ಬೆಲೆ, ಮುಖಕ್ಕಿಂತ ಮುಖವಾಡಕ್ಕೆ ಹೆಚ್ಚು ಬೆಲೆ. ಈ ಮೂರು ಜನರನ್ನ ಜೀವನದಲ್ಲಿ ಎಂದೆಂದಿಗೂ ಮರೆಯಬೇಡಿ. ಒಂದು, ಕಷ್ಟದಲ್ಲಿ ಸಹಾಯ ಮಾಡಿದವರನ್ನ; ಎರಡು, ಕಷ್ಟದ ಸಮಯದಲ್ಲಿ ಕೈಕೊಟ್ಟವರನ್ನ; ಮೂರು, ಕಷ್ಟಪಡುವಂತೆ ಮಾಡಿದವರನ್ನ. ಎಲ್ಲಿಯ ತನಕ ನಂಬಿಕೆ ಎಂಬ ಆಯಸ್ಸು ಗಟ್ಟಿಯಾಗಿರುತ್ತೋ ಅಲ್ಲಿಯವರೆಗೂ ಸ್ನೇಹ ಸಂಬಂಧಗಳಿಗೆ ಸಾವಿಲ್ಲ. ಯಾರು ಯಾರನ್ನಾದರೂ ಯಾವಾಗ ಬೇಕಾದರೂ ದೂರ ಮಾಡಬಹುದು, ಆದರೆ ಮನಸ್ಸಿಂದ, ನೆನಪಿನಿಂದ, ಪ್ರೀತಿಯಿಂದ ಯಾವತ್ತೂ ದೂರ ಮಾಡೋಕ್ಕಾಗೋದಿಲ್ಲ. ಮೋಡಕ್ಕೆ ತಡೆಯಲಾಗದಷ್ಟು ಭಾರವಾದಾಗ ಮಳೆ ಹನಿಯಾಗಿ ಕೆಳಗೆ ಬೀಳುತ್ತೆ. ಮನಸ್ಸಿಗೆ ತಡೆಯಲಾಗದಷ್ಟು ನೋವಾದಾಗ ಕಣ್ಣೀರು ಹನಿಯಾಗಿ ಕೆಳಗೆ ಬೀಳುತ್ತೆ. ಕೆಟ್ಟದ್ದು ಕೊನೆಯವರೆಗೂ ಜೊತೆಗಿದ್ದು ಕೊನೆಯಲ್ಲಿ ಕೈಕೊಟ್ಟು ಹೋಗುತ್ತದೆ. ಒಳ್ಳೆಯತನ ಕೊನೆಯಲ್ಲಿ ಕೈ ಹಿಡಿದು ಬದುಕು ಕೊನೆಯಾಗದಂತೆ ಕಾಯುತ್ತದೆ. ನೆಮ್ಮದಿಯನ್ನು ಹಾಳು ಮಾಡುವುದು ಹೇಳಿದ ಸುಳ್ಳುಗಳಲ್ಲ, ಮುಚ್ಚಿಟ್ಟ ಸತ್ಯಗಳು. ಯಾವಾಗ ಒಬ್ಬ ಜ್ಞಾನಿ ಮೌನಿಯಾಗುತ್ತಾನೋ, ಅಜ್ಞಾನಿ ಮಾತನಾಡುತ್ತಾನೋ, ಆಗ ಕುಟುಂಬ ಮತ್ತು ಸಮಾಜ ಎರಡೂ ಸರ್ವನಾಶವಾಗಲು ಪ್ರಾರಂಭಿಸುತ್ತವೆ. ನಾವು ಮತ್ತೊಬ್ಬರ ಭಾಗ್ಯವನ್ನು ಬದಲಿಸಲು ಆಗದಿರಬಹುದು, ಆದರೆ ಖಂಡಿತ ಅವರಿಗೆ ಒಳ್ಳೆಯ ಮಾರ್ಗದರ್ಶನವನ್ನಾದರೂ ಮಾಡಬಹುದು. ಭಗವಂತ ಹೇಳುವುದು ಅದನ್ನೇ. ಅವಕಾಶ ಸಿಕ್ಕಾಗ ಸ್ವಾರ್ಥಿಗಳಾಗಬೇಡಿ, ಸಾರಥಿಗಳಾಗಿ. ಜೀವನದಲ್ಲಿ ಫ್ರೀಯಾಗಿ ಸಿಗೋದು ಮೂರೇ: ಸಾವು, ನೋವು ಮತ್ತು ಸಲಹೆ. ತಲೆನೋವಿಗೂ ಮಾತ್ರೆ ಇರುವ ಹಾಗೆ ಮನಸ್ಸಿನ ನೋವಿಗೂ ಒಂದು ಮಾತ್ರೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ಮನಸ್ಸಿಗೆ ನೋವಾದಾಗಲೆಲ್ಲ ಒಂದು ಮಾತ್ರೆ ನುಂಗಬಹುದಿತ್ತು. ಹಿಂದಕ್ಕೆ ನೋಡಿದರೆ ಅನುಭವ ಸಿಗುತ್ತೆ, ಮುಂದಕ್ಕೆ ನೋಡಿದರೆ ಭವಿಷ್ಯ ಸಿಗುತ್ತೆ, ಸುತ್ತಲೂ ನೋಡಿದರೆ ಸತ್ಯ ಅರಿವಾಗುತ್ತದೆ. ನಮ್ಮೊಳಗೆ ನಾವು ನೋಡಿದಾಗ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಹೆಜ್ಜೆಗಳು ದಾರಿ ತೋರಿಸಿದರೆ ಕಷ್ಟಗಳು ಗುರಿ ಮುಟ್ಟಿಸುತ್ತವೆ. ಒಂದು ವೇಳೆ ಆಮಿಷಕ್ಕೆ ಪ್ರೇರಿತರಾಗಿ ನೀನು ಯಾವುದೇ ಪಾಪಕರ್ಮ ಮಾಡಲು ಮುಂದಾಗುವೆಯೋ ಅಲ್ಲಿ ಪರಮಾತ್ಮನನ್ನು ಸ್ಮರಣೆ ಮಾಡು. ಹರಿಯುವ ನೀರು ತನ್ನೊಡನೆ ಕಲ್ಲು ಮುಳ್ಳು ಮಣ್ಣನ್ನು ಕೊಚ್ಚಿಕೊಂಡು ಹೋಗುವಂತೆ ನಾವು ಕೂಡ ಜೀವನದಲ್ಲಿ ಎದುರಾಗುವ ಅವಮಾನ, ದುಃಖ, ಚುಚ್ಚು ಮಾತುಗಳನ್ನು ಲೆಕ್ಕಿಸದೆ ಮುನ್ನುಗ್ಗಬೇಕು. ನನಗೆ ಮುಖವಾಡ ಹಾಕಿಕೊಂಡು ಬದುಕುಕ್ಕೆ ಬರೋದಿಲ್ಲ, ಅದಕ್ಕೆ ನಾನು ಯಾರಿಗೂ ಇಷ್ಟವಾಗುವುದಿಲ್ಲ.
ಜೀವನದಲ್ಲಿ ಅಹಂಕಾರ ಅನ್ನೋದು ಇರಲೇಬೇಕು. ಬೇರೆಯವರನ್ನು ನೋಯಿಸೋದಿಕ್ಕಲ್ಲ, ನಮ್ಮ ಸ್ವಾಭಿಮಾನವನ್ನು ಪರೀಕ್ಷೆ ಮಾಡುವವರಿಗೆ ಪಾಠ ಕಲಿಸಲು. ಬದುಕು ಬೊಗಸೆಯಲ್ಲಿ ಹಿಡಿದಿಟ್ಟ ನೀರಂತೆ ಬಸಿದು ಹೋಗುವ ಮುನ್ನ ಬಳಸಬೇಕು. ಪ್ರತಿ ಕ್ಷಣ ವ್ಯರ್ಥವಾಗದಂತೆ ಪ್ರಭಾವ ನೋಡಿ ಹತ್ತಿರ ಬರುವ ಜನರಿಗಿಂತ ಸ್ವಭಾವ ನೋಡಿ ಹತ್ತಿರ ಬರುವವರೇ ನಮ್ಮ ನಿಜವಾದ ಹಿತೈಷಿಗಳು. ಎಲ್ಲಿಯವರೆಗೆ ನೀನು ಭಯಪಡುತ್ತಾ ಇರುತ್ತೀಯೋ ಅಲ್ಲಿಯವರೆಗೂ ನಿನ್ನ ಜೀವನದ ನಿರ್ಧಾರವನ್ನು ಬೇರೆಯವರು ತೆಗೆದುಕೊಳ್ಳುತ್ತಾರೆ. ಗೆಲ್ಲುವ ವ್ಯಕ್ತಿ ಮಾತ್ರ ಶ್ರೇಷ್ಠವಲ್ಲ, ಎಲ್ಲಿ ಸೋಲಬೇಕು ಎಂದು ಗೊತ್ತಿರುವವರು ಕೂಡ ಶ್ರೇಷ್ಠ ವ್ಯಕ್ತಿಗಳೇ. ಯಾವಾಗ ಸಂಪಾದನೆಯ ಜೊತೆಗೆ ಜವಾಬ್ದಾರಿಗಳ ಅರಿವು ಮೂಡುತ್ತದೆಯೋ ಆವಾಗಲೇ ನಿಜವಾದ ಜೀವನದ ಅರ್ಥ ತಿಳಿಯುತ್ತದೆ.